ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆಡಳಿತ ಕಾಂಗ್ರೆಸ್ ಪಕ್ಷ ಹೇಗಾದ್ರೂ ಮಾಡಿ ಮತದಾರನ ಗೆಲ್ಬೇಕು, ಅವ್ರ ಮನಸ್ಸನ್ನ ಗೆಲ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಚುನಾವಣೆ ಸಂದರ್ಭದಲ್ಲೂ ಕೂಡ ಹಣ ಬಿಡುಗಡೆ ಮಾಡ್ತಕ್ಕಂತ ಎಲ್ಲಾ ಒಂದು ಪ್ರಯೋಗ ಮಾಡಿದ್ರೂ ಸಹ, ಪ್ರಯತ್ನ ಮಾಡಿದ್ರೂ ಸಹ ನಮಗೂ ಕೂಡ ಆಶ್ಚರ್ಯ ಆಗೋ ರೀತಿಯಲ್ಲಿ ಇವತ್ತು ವಾತಾವರಣ ಭಾರತೀಯ ಜನತಾ ಪಾರ್ಟಿ JDS ಪಕ್ಷದ ಪರವಾಗಿದೆ. ಮತದಾರರು ಇವ್ರ ಏನೇ ಆಮಿಷಗಳು ಏನೇ ಪ್ರಯೋಗಗಳು ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷದವರು ನರೇಂದ್ರ ಮೋದಿಜಿಯವರು ಬೇಕು ದೇಶದ ಭವಿಷ್ಯ ದೃಷ್ಟಿಯಿಂದ. ಹಾಗಾಗಿ BJPಗೆ ನಾವು ಮತವನ್ನು ಕೊಡಬೇಕು, JDS ಪಕ್ಷ NDA ಕೂಟಕ್ಕೆ ಮತವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ, ಗಟ್ಟಿಯಾದ ತೀರ್ಮಾನವನ್ನೇ ಮಾಡಿದ್ದಾರೆ. ಮೊದಲ ಹಂತದ ಮತದಾನ ನಾಳೆ ದಿನ ನಡೀತಾ ಇದೆ. ನಮ್ಮ ಕಲ್ಪನೆಗೂ ಮೀರಿ ವಾತಾವರಣ BJP ಪೂರ್ವಕವಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇರ್ಬೋದು, ತುಮಕೂರು ಲೋಕಸಭಾ ಕ್ಷೇತ್ರ ಇರ್ಬೋದು, ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರ, ಚಿತ್ರದುರ್ಗ, ಎಲ್ಲೆಲ್ಲಿ ಕಾಂಗ್ರೆಸ್ ಕನಸು ಕಾಣ್ತಾ ಇದೆ, ಮೈಸೂರು ಚಾಮರಾಜನಗರವು ಒಳಗೊಂಡಂತೆ ಭಾರತೀಯ ಜನತಾ ಪಾರ್ಟಿ ನಿಶ್ಚಿತವಾಗಿ ಗೆದ್ದೇ ಗೆಲ್ಲುತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ನೋ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ನನಗಂತೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ಕಾರ್ಯಕರ್ತರೊಂದು ಆತ್ಮವಿಶ್ವಾಸ ಮತ್ತೆ ವಾತಾವರಣ ಇವೆಲ್ಲವೂ ನೋಡಿದ್ರೆ ನೀವು ಖಂಡಿತ ನಾವು ಗುರಿ ಏನು ನಾವು ಇಟ್ಕೊಂಡಿದ್ದೇವೆ, ಸಂಕಲ್ಪ ಏನಿದೆ ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಬೇಕು ಅನ್ನೋ ಗುರಿಯನ್ನ ಇಟ್ಕೊಂಡೇನು ಹೊರಟಿದ್ದೇವೆ. ಆ ಗುರಿಯನ್ನ ಮುಟ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಒಂದು ಅಭೂತಪೂರ್ವವಾದಂತ ಗೆಲುವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಿಗೆ ಸಿಗ್ತದೆ ಅನ್ನೋ ವಿಶ್ವಾಸ ಸಂಪೂರ್ಣವಾಗಿದೆ. ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾನಿವತ್ತು ಬೂತ್ ಅಧ್ಯಕ್ಷರ ಮತ್ತು ಪ್ರಮುಖರ ಸಭೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಧ್ಯಾಹ್ನ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಸಂಜೆ ಹರಿಹರ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಕೂಡ ಏರ್ಪಾಡು ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು 28 ಮಧ್ಯಾಹ್ನ 3 ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ದಾವಣಗೆರೆಗೆ ಬರ್ತಾ ಇದ್ದಾರೆ. ಒಂದು ಬೃಹತ್ ಸಮಾವೇಶವನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಇದರ ಪರಿಣಾಮ ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ನಿಶ್ಚಿತವಾಗಿ ಉತ್ತಮ ಅಂತದ ಒಳ್ಳೆ ಅಂತರದಲ್ಲೇ ಗೆದ್ದೇ ಗೆಲ್ತಾರೆ. ಯಾವುದೇ ನಿಮ್ಗೆ ಅನುಮಾನಗಳು ಬೇಡ. ಅಧಿಕಾರ ಹಣ ಏನೇ ದುರುಪಯೋಗ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಮಾಡಿದ್ರೂ ಸಹ ನಮ್ಮ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ, ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಬಹಳ ಸಂತೋಷ ತರ್ತಕ್ಕಂಥದ್ದು ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆ ಘೋಷಣೆ ಆಗುವ ಮುನ್ನೆಯಿಂದಲೂ ಕೂಡ ಸಾಕಷ್ಟು ಗೊಂದಲಗಳಿತ್ತು ನಮ್ಮ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ. ಈಗೆಲ್ಲರೂ ಸಹ ಒಗ್ಗಟ್ಟಾಗಿ ಒಂದಾಗಿ ಹೋಗ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಹೆಚ್ಚು ಉತ್ಸಾಹವನ್ನು ತುಂಬಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.